ನಮ್ಮ ನಾಡಿನ ಪ್ರಮುಖ ಸಾಂಬಾರ್ ಬೆಳೆಗಳಲ್ಲಿ ಮೆಣಸು ಕೂಡ ಒಂದು. ಮೆಣಸಿಗೆ ದೇಶೀಯ ಮತ್ತು ವಿದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹಾಗೂ ಬೆಲೆ ಕೂಡ ಹೆಚ್ಚು. ಆದರೆ ಮೆಣಸು ಕೃಷಿಕರಿಗೆ ಮೆಣಸಿಗೆ ಕಾಡುವ ಸೊರಗು ರೋಗ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಕಾಲಕ್ರಮೇಣ ಈ ರೋಗದಿಂದ ಇಳುವರಿ ಕುಂಠಿತಗೊಳ್ಳುತ್ತಾ ಸಾಗುತ್ತದೆ. ಇದಕ್ಕೆ ಪರಿಹಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂತರವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣ ದತ್ತಾತ್ರೇಯ ಹೆಗಡೆಯವರು ಕಸಿ ಮೆಣಸಿನ ಬಳ್ಳಿಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಸ್ವತಃ ಬ್ರೆಜಿಲಿಯನ್ ಹಿಪ್ಪಲಿಗೆ ಕಾಳುಮೆಣಸು ಕಸಿ ಮಾಡಿ ಸಸಿಗಳನ್ನು ತಯಾರಿಸಿ ಮಾರಾಟ ಕೂಡ ಮಾಡುತ್ತಿದ್ದಾರೆ. ಆರಂಭದಲ್ಲಿ ತೆಂಗು ಅಡಿಕೆ ಕೃಷಿಯಲ್ಲಿ ತೊಡಗಿದ್ದ ಹೆಗಡೆಯವರು ಅದಕ್ಕೆ ಮೆಣಸಿನ ಬಳ್ಳಿ ಹಬ್ಬಿಸಿ ಸೂಕ್ತ ಇಳುವರಿ ದೊರೆಯದೆ ನಷ್ಟ ಅನುಭವಿಸಿದರು. ಹಿಪ್ಪಲಿ ಗಿಡಕ್ಕೆ ಕಸಿ ಮಾಡಿದ ಕಾಳುಮೆಣಸು ಬಳಸಿ ಅದರ ಸಸಿಗಳ ತಯಾರಿಕೆಗೂ ಮುಂದಾಗಿ ಯಶಸ್ಸನ್ನು ಕಂಡರು. ನಂತರ ಇತರ ರೈತರಿಗೆ ಉಚಿತವಾಗಿ ಕಸಿ ಮಾಡಿದ ಸಸಿಗಳ ವಿತರಣೆಗೂ ಮುಂದಾದರು. ಅಲ್ಲದೆ ಇಲಾಖೆ ಮತ್ತು ತಜ್ಞರ ಪ್ರೋತ್ಸಾಹದ ಮೇರೆಗೆ ಕಸಿ ಮಾಡಿದ ಸಸಿಗಳ ನರ್ಸರಿ ಆರಂಭಿಸಿದ ಹೆಗ್ಗಳಿಕೆ ಹೆಗಡೆಯವರದ್ದಾಗಿದೆ. ಅಡಿಕೆ ತೆಂಗು ಬಾಳೆಯ ಹೊರತಾಗಿ ಬಹುವಿಧದ ಬೆಳೆಗಳನ್ನು ಮಾಡಿಕೊಳ್ತಾ ಬಂದೆ. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಕಾಳುಮೆಣಸು ಉತ್ತರ ಕನ್ನಡ ಜಿಲ್ಲೆಗೆ ವಿಶೇಷ. ಬಹು ವರ್ಷಗಳಿಂದ ಕಾಳುಮೆಣಸನ್ನು ನಾನು ಅಂತೇಳೆಲ್ಲ ಎಲ್ಲ ರೈತರು ಮಾಡ್ತಾಯಿದ್ರು ಕೂಡ ವರ್ಷದಿಂದ ವರ್ಷಕ್ಕೆ ಮಾತ್ರ 2 ವರ್ಷ ಫಸಲು ಬಂತು ಅಂದ ಕ್ಷಣ ಹಳದಿ ಸೊರಗು ರೋಗದಿಂದ ಕಳ್ಕೊಳ್ತಾ ಬಂದ್ವಿ. 1 ವರ್ಷ 2.5 ಕ್ವಿಂಟಲ್ ಆದರೆ ಮಾರನೇ ವರ್ಷ 75 ಕೆಜಿ, ಅದಕ್ಕೂ ಮಾರನೇ ವರ್ಷ 25 ಕೆಜಿ. ಹೀಗೆ ಇಳಿಕೆ ಕ್ರಮದಿಂದ ಕಾಳುಮೆಣಸನ್ನು ಕಳ್ಕೊಳ್ತಾ ಇದ್ದೇವೇನೋ ಎಂಬಂತೆ ಭಾಸವಾಗ್ತಾ ಇತ್ತು. ನಮ್ಮ ಶ್ರಮಕ್ಕೆ ಸರಿಯಾದಂಥ ಫಲ ಸಿಗ್ತಾ ಇಲ್ಲ, ನಾವು ಈ ಕೃಷಿ ಮಾಡಲಿಕ್ಕೆ ಸಾಧ್ಯವಿಲ್ಲವೇನೋ ಹೇಳುವಂಥ ಪರಿಸ್ಥಿತಿ ಬಂದಿತ್ತು. ಈಗ 2010ರಲ್ಲಿ ಪುತ್ತೂರಿನ ಕೃಷಿ ಮೇಳಕ್ಕೆ ಹೋದವರು ನಮ್ಮ ಸಂಬಂಧಿಕರು ಕೆಲವರು ಪಾಂಪ್ಲೆಂಟ್ಸ್ಗಳನ್ನು ಕೆಲವೊಂದು ತಂದು ಸಂಜೆ ಇಲ್ಲಿ ಉಳಿದವ್ರು ಬಿಟ್ಟರು. ಅದರಲ್ಲಿ ಈ ಬ್ರೆಜಿಲಿನ್ ಹಿಪ್ಲಿ ಗಿಡಕ್ಕೆ ಕಾಳುಮೆಣಸನ್ನು ಕಸಿ ಮಾಡುವುದ್ರ ಬಗ್ಗೆ ಒಂದು ಲೇಖನ ಇತ್ತು. ಆ ಲೇಖನವನ್ನು ಓದಿ ಅದರ ಮೆಥಡ್ ಏನಿದೆ, ಈ ಸೊರಗು ರೋಗಕ್ಕೆ ಔಷಧವಾಗಿ ಪರಿಣಾಮ ಆಗ್ಬೋದು, ನಾವು ಕಾಳುಮೆಣಸನ್ನ ಸಕ್ಸಸ್ ಆಗ್ಬೋದು ಹೇಳುವಂಥದ್ದನ್ನು ಕಂಡುಕೊಂಡು ಅದರ ಸಂಬಂಧಪಟ್ಟವರಿಗೆ ಕಾಲ್ ಮಾಡಿದೆ. ಬರೀ ಫೋನ್ ಮೇಲೆ ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ಏಕಕಾಲಕ್ಕೆ 1300 ಕಾಫಿ ಕಾಳುಮೆಣಸಿನ ಬಳ್ಳಿಯನ್ನು ತಂದು ನಾಟಿ ಮಾಡಿದೆ. ನಾಟಿ ಮಾಡಿ ಅದಕ್ಕೆ ಏನು ಬೇಸಾಯ ಕ್ರಮ ಇದೆಯೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದೆ. 2010 ಜನವರಿಯಲ್ಲಿ ನಾಟಿ ಮಾಡಿದ್ದಾದರೆ 2012 ಜನವರಿಯಲ್ಲಿ 1 ಕ್ವಿಂಟಲ್ 25 ಕೆಜಿ ಕಾಳುಮೆಣಸನ್ನು ಕೊಯ್ದಿದ್ದೇನೆ ನಾನು. ಅಂದರೆ 1.5 ವರ್ಷದಲ್ಲೇ ಫಸಲು ಆರಂಭ ಆಗಿದೆ. ಚೆನ್ನಾಗಿ ವರ್ಕ್ ಮಾಡಿದೆ. 2ನೇ ವರ್ಷ 2013 ಜನವರಿಯಲ್ಲಿ 4 ಕ್ವಿಂಟಲ್ 75 ಕೆಜಿ ಆಯಿತು. 2014 ಜನವರಿಯಲ್ಲಿ 12 ಕ್ವಿಂಟಲ್ ಚಿಲ್ಲರೆ ಕಾಳು ಕೊಯ್ದೆ. ಹೀಗೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು. ನಮ್ಮ ಹಾರ್ಟಿಕಲ್ಚರ್ ಡಿ ಡಿ ಅವರು ಎಚ್ ಆರ್ ನಾಯ್ಕರವರು ಪ್ಲಾಟ್ ನೋಡ್ಲಿಕ್ಕೆ ಬಂದಾಗ ಅವರು ನನ್ನ ಬಳ್ಳಿ ಬೆಳೆದು ಫಸಲನ್ನು ಬಂದದ್ದನ್ನು ನೋಡಿ, ರೋಗರಹಿತವಾದಂಥ ಆರೋಗ್ಯಕರವಾದ ಬಳ್ಳಿ ನೋಡಿ ಖುಷಿಯಾಗಿ ಅವರು ಡಿಪಾರ್ಟ್ಮೆಂಟ್ ಥ್ರೂ ಕೆಲವೊಂದು ಯೋಜನೆಗಳ ಮುಖಾಂತರವಾಗಿ ಸಬ್ಸಿಡಿಯನ್ನು ಕೊಡುವಂಥ ಸ್ಕೀಮ್ಗಳಿದ್ವು. ಅವರು ಹೈಯರ್ ಆಫೀಸರ್ಸ್ ಜೊತೆ ಮಾತಾಡಿ ನೀವು ಗಿಡ ರೆಡಿ ಮಾಡಿಕೊಡೋದಾದರೆ ನಾವು ಕುಚ್ಚ ಗ್ರಾಮದಲ್ಲಿ ಜನರಿಗೆ ರೈತರಿಗೆ ಸಬ್ಸಿಡಿ ಕೊಡ್ತೇವೆ ಅಂತಂದರು. ಹಾಗಲ್ಲಿರುಳು ಪರಿಶ್ರಮ ಪಟ್ಟು ಉತ್ತಮವಾದಂಥ ಕಸಿ ಗಿಡಗಳನ್ನು ಮಾಡಲಿಕ್ಕೆ ರೆಡಿ ಮಾಡಿದ್ವಿ. ಹಿಪ್ಪಲಿ ಗಿಡವನ್ನು ಸಾವಯವ ಗೊಬ್ಬರಗಳನ್ನು ಬಳಸಿ 6ರಿಂದ 9 ತಿಂಗಳು ಬೆಳೆಸಬೇಕು. ಈ ಸಂದರ್ಭದಲ್ಲಿ ಬರುವ ಅಡ್ಡ ಚಿಗುರುಗಳನ್ನು ಚಿವುಟಿ ಹಾಕುವುದು ಗಿಡದ ಉತ್ತಮ ಬೆಳವಣಿಗೆಗೆ ಸೂಕ್ತ ಎನ್ನುವುದು ಹೆಗಡೆಯವರ ಅಭಿಪ್ರಾಯ. ಇಂಥ ಆರೋಗ್ಯಕರವಾಗಿ ಬೆಳೆದ ಹಿಪ್ಪಲಿ ಗಿಡಕ್ಕೆ ಉತ್ತಮ ಗುಣಮಟ್ಟದ ತಳಿಯ ಮೆಣಸಿನ ಸಸಿಗಳನ್ನು ಕಸಿ ಮಾಡಲು ಬಳಸಲಾಗುತ್ತದೆ. ಹಿಪ್ಪಲಿಯನ್ನು ವಿ ಆಕಾರದಲ್ಲಿ ಕೆತ್ತಿ ಮೇಲಿನಿಂದ ಮೆಣಸಿನ ಬಳ್ಳಿಯನ್ನು ಕೊಟ್ಟು ಉಲ್ಟಾ ಅಂದರೆ ತಿರುಗುಮುರುಗಾಗಿ ಕಸಿ ಮಾಡುವುದರಿಂದ ಉತ್ತಮ ಸಸಿಗಳನ್ನು ಪಡೆಯಬಹುದು ಎಂಬುದು ಹೆಗಡೆಯವರು ಕಂಡುಕೊಂಡ ಹೊಸ ಪದ್ಧತಿಯಾಗಿದೆ. ಎಷ್ಟು ಬೇಡಿಕೆ ಜಾಸ್ತಿ ಆದರೂ ಕೂಡ ನಾವು ನಮ್ಮ ತನವನ್ನು ಕಾದುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಸಾವಯವದ ಮೆಟ್ಟಿಲನ್ನು ದಾಟಿ ಗೆರೆಯನ್ನು ದಾಟಿ ಹೊರಗಡೆ ಹೋಗಲಿಲ್ಲ. ನಾವು ಅದನ್ನು ಕೊಟ್ಟೆ ತುಂಬಬೇಕಾದ್ರೆ ಗಿಡವನ್ನು ತಯಾರು ಮಾಡಬೇಕಾದ್ರೂ ಕೂಡ ಹಿಪ್ಪಲಿ ಗಿಡದ ಕಾಂಡದ 2 ಗಂಟಿನ ಭಾಗವನ್ನು ತಂದು ಕೊಟ್ಟೆ 1-5 ಸೈಜ್ನ ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಮಣ್ಣಿನ ಜೊತೆಯಲ್ಲಿ ಉಸುಕು ಮತ್ತು ಉಮಿಕರಿ ಎಲ್ಲ ಬೇಕಾದಂಥ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ ಸಾವಯವದಲ್ಲಿಯೇ ಆರೋಗ್ಯಕರವಾಗಿ ಗಿಡ ಬೆಳೆಯುವಂತೆ ಕೊಟ್ಟೆ ತುಂಬಲಿಕ್ಕೆ ಆರಂಭ ಮಾಡಿದ್ವಿ. ಅದಕ್ಕೆ
ಆ ಕಾಂಡವನ್ನು ಉಳಿದವಾಗ 40-45 ದಿವಸ ಬೇರು ಬರಲಿಕ್ಕೆ ಬೇಕಾಗ್ತದೆ. ಆಮೇಲೆ ಚಿಗುರು ಒಡಲಿಕ್ಕೆ ಹಣಕ್ತದೆ. ಒಂದು ವೇಳೆ ಆ ಕಾಂಡದಲ್ಲಿದ್ದಂಥ ಆಹಾರದಿಂದ ಚಿಗುರು ಒಡೆದ್ರು ಕೂಡ ಬೇರು ಒಡೆದು ಆಹಾರ ತಕ್ಕೊಳ್ಳಿಕ್ಕೆ ಹಣಕ್ಲಿಕ್ಕೆ 40-45 ದಿವಸ ಬೇಕು. ಅಷ್ಟರವರೆಗೆ ಅದಕ್ಕೆ ಬೇಕಾದಂಥ ಮಕ್ಕಳನ್ನು ಸಾಕದಂತೆ ನೆರಳು ಮತ್ತು ನೀರನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರಲೇಬೇಕು. ಹಾಗೆ ಕೊಡ್ತಾ ಇದ್ದಂತೆ ಗಿಡ ಬೇರು ಬಂತು, ಚಿಗುರು ಒಡೆತು. ಚಿಗುರು ಒಡೆದು ಡೆವಲಪ್ಮೆಂಟ್ ಆಗ್ತಾ ಇರ್ತಾ ಇದ್ದಂಗೆ ಪ್ರತಿ ಗಂಟೆಗೂ ಅಡ್ಡ ಟಿಸ್ಲುಗಳು ಆ ಹಿಪ್ಲಿ ಗಿಡಕ್ಕೆ ಬರ್ತದೆ. ಆ ಅಡ್ಡ ಟಿಸ್ಲುಗಳನ್ನು ದಿನ 2-3 ದಿನಕ್ಕೊಮ್ಮೆ ಬಂದ ಹಾಗೆ ಚಿವುಟಿ ತೆಗೆದೇ ಹೋದ ಕಾಲದಲ್ಲಿ ಬಂದಂಥ ಆಹಾರ ಅಡ್ಡ ಟಿಸ್ಲುಗಳಿಗೆ ಬ್ರ್ಯಾಂಚಸ್ಸಿಗೆ ಡಿವೈಡ್ ಆಗೋಗಿ ಗಿಡದ ಡೆವಲಪ್ಮೆಂಟ್ ಕುಂಠಿತವಾಗ್ತದೆ ಮತ್ತು ದುರ್ಬಲ ಗಿಡಗಳು ಆರಂಭ ಆಗ್ತದೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಆ ಅಡ್ಡ ಚಿಗುರುಗಳನ್ನೆಲ್ಲ ಚೂಟಿ ಮತ್ತೆ 3-4 ದಿವಸಕ್ಕೆ ಒಮ್ಮೆ ನಮ್ಮಲ್ಲಿ ಡೈಜೆಸ್ಟರ್ ಇದೆ, ಗೊಬ್ಬರಗುಂಡಿ ಇದೆ, ಆ ಡೈಜೆಸ್ಟರ್ ನೀರನ್ನು ಪಂಪಿಗೆ ಕಲೆಕ್ಷನ್ ಕೊಟ್ಟು ನೀರನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿ ಆ ನರ್ಸರಿ ಗಿಡಗಳಿಗೆ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಕೊಡಲಿಕ್ಕೆ ಆರಂಭ ಮಾಡಿದ್ವಿ. ಆ ಆರೋಗ್ಯಕರವಾದಂಥ ಡೈಜೆಸ್ಟರ್ ನೀರು, ಜೀವಾಮೃತ, ಅದನ್ನೆಲ್ಲ ಬೆಳೆಸಿ ಆರೋಗ್ಯಕರವಾದಂಥ ಗಿಡವನ್ನು ಬೆಳೆಸ್ತಾ ಹೋಗ್ತೇವೆ. ಬೆಳೆಸ್ತಾ ಹೋದರೆ ಸಾಮಾನ್ಯ 6-8-9 ತಿಂಗಳ ಅದು ಗರಿಷ್ಠ ಅದ್ರ ಬೆಳೀಲಿಕ್ಕೆ. ಸಾಮಾನ್ಯ 3-3.5 ಹೈಟ್ ಹೋದ ನಂತರ ಅದರಲ್ಲಿ ಅಷ್ಟು 1000 ಗಿಡವನ್ನು ನಾಟಿ ಮಾಡಿದ್ರೆ ಅಷ್ಟು ಒಂದೇ ಸಲ ಕಸಿ ಕಟ್ಟುವಷ್ಟು ಬೆಳವಣಿಗೆ ಆಗೋದಿಲ್ಲ ಯಾವುದೇ ಪ್ಲಾಂಟ್ನಲ್ಲಾದರೂ ಕೂಡ. ಒಳ್ಳೆಯ ಡೆವಲಪ್ಮೆಂಟ್ ಆದಂಥ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಕಸಿ ಕಟ್ಟಲಿಕ್ಕೆ ಆರಂಭ ಮಾಡ್ತಾ ಹೋಗ್ತೀವಿ. ಮತ್ತು ಉಳಿದ ಗಿಡಗಳಿಗೆ ಮತ್ತೆ ಗೊಬ್ಬರ ನೀರನ್ನು, ಡೈಜೆಸ್ಟರ್ ನೀರನ್ನು ಇದನ್ನು ಕೊಟ್ಟು ಗಿಡಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೇವೆ. ಬಹುತೇಕವಾಗಿ ನಮ್ಮಲ್ಲಿ ಅತಿ ಹೆಚ್ಚಿಗೆ ಬೆಳವಣಿಗೆ ಮತ್ತು ಹೆಚ್ಚಿನ ಫಸಲನ್ನು ನಾನು ಪಣಿಯೂರಿನಲ್ಲಿ ಕಂಡೆ. ಹಾಗಾಗಿ ಕಸಿ ಕಟ್ಟಲಿಕ್ಕೆ ಬಹುತೇಕವಾಗಿ ಪಣಿಯೂರನ್ನೇ ಬಳಸ್ತಾ ಇದ್ದೇನೆ. ಜೊತೆಯಲ್ಲಿ ಬೆಳವಣಿಗೆಯ ಜೊತೆಯಲ್ಲಿ ಡ್ರಿಪ್ಪಿಂಗ್ ಕೆಪಾಸಿಟಿ, ಬಳ್ಳಿ ಎಷ್ಟು ಎತ್ತರ ಬೆಳೆದರೂ ಕೂಡ ಪ್ರತಿ ಬಳ್ಳಿಗೆ ಪ್ರತಿ ಹಂತದಲ್ಲೂ ಕಟ್ಟಣ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಮರಕ್ಕೆ ಹಿಡ್ಕೊಳ್ಳುವಂಥ ಕೆಪಾಸಿಟಿ ಇರ್ತದೆ. ಅಷ್ಟು ಫಸಲು ಬಂದರೂ ಕೂಡ ಕುಸಿದು ಬಿಡುವಂಥ ಸಾಧ್ಯತೆಗಳಿಲ್ಲ. ಹೆಚ್ಚಿಗೆ ಇಳು ಬರೋದ್ರಿಂದ ಪಣಿಯೂರನ್ನೇ ಹೆಚ್ಚಿಗೆ ಕಸಿ ಕಟ್ತಾ ಹೋದೆ. ಹಾಗೆ ಕಸಿ ಕಟ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಸಾದಾ ಕಸಿ ವಿ ಶೇಪ್ನಲ್ಲಿ ಕಸಿ ಕಟ್ಟಿ ಕಟ್ಟುವಂಥದ್ದು ಒಂದು ಮೆಥಡ್. ಮೆಣಸಿನ ಬಳ್ಳಿಗೆ ಹಿಪ್ಲಿ ಗಿಡ ಅವಶ್ಯಕತೆ ಇದ್ದರಿಂದ ಮೆಣಸಿನ ಬಳ್ಳಿ ಹಿಪ್ಲಿ ಗಿಡವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಮೆಥಡ್ ಬೇಕು. ಅದಕ್ಕಾಗಿ ಹಿಪ್ಲಿ ಗಿಡವನ್ನು ವಿ ಶೇಪ್ನಲ್ಲಿ ಕೆತ್ತಿ ಮೆಣಸಿನ ಬಳ್ಳಿಯನ್ನು ಸೀಳಿ ಉಲ್ಟಾ ಕಸಿ ಮೆಥಡ್ಡು ಆರಂಭ ಮಾಡಿದ್ವಿ. ಅದು ಮೆಣಸಿನ ಬಳ್ಳಿಯನ್ನು ಮೇಲಿನಿಂದ ಕೊಡೋದ್ರಿಂದ ಆ ಮೆಣಸಿನ ಬಳ್ಳಿಗೆ ಕೆಳಗಡೆ ಹಿಪ್ಲಿ ಗಿಡ ಆಹಾರ ಕೊಡಲಿಲ್ಲ ಅಂದರೆ ತಾನು ಸಾಯ್ತೇನೆ. ಯಾವುದೇ ಜೀವಿ ಸಾಯುವಲಿಕ್ಕೆ ಇಷ್ಟಪಡೋದಿಲ್ಲ. ಸಾಯ್ತೇನೆ ಅಂದಾಗ ಆಟೋಮೆಟಿಕ್ಲಿ ಅವಶ್ಯಕತೆ, ನಮ್ಮನ್ನು ಯಾರು ಅವಶ್ಯಕತೆ ಕೊಡ್ತದೆಯೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಬೇಕಾದ ಪರಿಸರದ ನಿಯಮ ಅದು. ಆದ್ದರಿಂದ ಈಗ ಬಹುತೇಕವಾಗಿ ಎಲ್ಲ ಕಸಿಯನ್ನು ಉಲ್ಟಾ ಕಸಿ ಮೆಥಡನ್ನೇ ಬಳಸಲಿಕ್ಕೆ ಆರಂಭ ಮಾಡಿದೆ. 3-4 ವರ್ಷ ಬೆಳೆದ ಬಳ್ಳಿಯನ್ನು ಕೂಡ ಆಧಾರ ಮರ ಒಣಗಿದ ಸಂದರ್ಭದಲ್ಲಿ ಬೇರೆಡೆ ಯಶಸ್ವಿಯಾಗಿ ಸ್ಥಳಾಂತರಿಸಿ ಇಳುವರಿ ಪಡೆಯಬಹುದಾಗಿದೆ ಎನ್ನುತ್ತಾರೆ ಹೆಗಡೆಯವರು. ಬೆಳೆದಂಥ ಮರಗಳು ಸತ್ತೋದಾವಾಗ ಮೆಣಸಿನ ಬಳ್ಳಿ ಅನಾಥವಾಗ್ಲಿಕ್ಕೆ ಕಾಣುತ್ತೆ. ನಾವು ಏನು ಪ್ರೀತಿಯಿಂದ ಬೆಳೆಸಿದ್ದೇವೆ ಆ ಬಳ್ಳಿ ಫಲ ಬಂದಂಥ ಸಂದರ್ಭದಲ್ಲಿ ಅನಾಥವಾಗ್ಲಿಕ್ಕೆ ಬಿಡಬಾರ್ದು, ತುಂಬ ಬೇಸರ ಆಗ್ತದೆ. ಅದನ್ನು ಕಳ್ಕೊಳ್ಬಾರ್ದು. ಸತ್ತಂಥ ಮರಗಳಿಗೆ ಬೇರೆ ಒಂದು 1 ಕಾಲಿಂಚಿನ GI ಪೈಪನ್ನು ಸಪೋರ್ಟಾಗಿ ಕಂಬುವಾಗಿ ಹೋಗಿದ್ವಿ. ಆ ಅಡಕೆ ಮರಕ್ಕೆ ಹಬ್ಬದಂಥ ಮೆಣಸಿನ ಬಳ್ಳಿಯನ್ನು GI ಪೈಪಿಗೆ ಟ್ರಾನ್ಸ್ಫರ್ ಮಾಡಿ ಆ ಅನಾಥವಾದಂಥ ಮೆಣಸಿನ ಬಳ್ಳಿಯನ್ನು ಸಾಬೀತಾಗಿ ಫಲ ಕೊಡುವಂಥ ಪದ್ಧತಿಯನ್ನು ತಂದುಕೊಳ್ಳಿಕ್ಕೆ ಆರಂಭ ಮಾಡಿದೆ. ಹಾಗಾಗಿ ಎಷ್ಟು 1000 ಬಳ್ಳಿಯನ್ನು ಎಷ್ಟು ನೆಟ್ಟಿದ್ದೇವೆ ಹೇಳುವುದಕ್ಕಿಂತ ಎಷ್ಟು ಬಳ್ಳಿ ಆರೋಗ್ಯಕರವಾಗಿದೆ ಹೇಳುವುದು ಅಷ್ಟೇ ಮಹತ್ವ. ಹಾಗೆ 1000 ಬಳ್ಳಿಗೆ 1000 ಬಳ್ಳಿಯು ಆರೋಗ್ಯಕರವಾಗಿ ಫಸಲು ಕೊಡಲಿಕ್ಕೆ ಕೊಡ್ತಾ ಇದ್ದದ್ದು ನಮ್ಮಲ್ಲಿ ಕಾಣ್ತದೆ. ಗಿಡಗಳು ಬೆಳೀತಾ ಆ ಗಿಡಗಳ ನರ್ಸರಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋದನೋ ಅದೇ ರೀತಿ ನನ್ನ ಪ್ಲಾಟ್ಗಳಲ್ಲಿ ಯಾವ ಗಿಡವನ್ನು ಅಡಿಕೆಯ ಹೊರತಾಗಿ ತೆಂಗಿನ ಜೊತೆಯಲ್ಲಿ ಬೇರಲಿನ ಗಿಡದವರೆಗೂ ಯಾವ ಗಿಡವನ್ನೂ ಬಿಡದೆ ಪ್ರತಿ ಗಿಡಕ್ಕೂ ಕಾಳುಮೆಣಸಿನ ಕಸಿ ಕಾಳುಮೆಣಸಿನ ಗಿಡವನ್ನು ನಾನು ಬೆಳೆಸ್ತಾ ಹೋದೆ. ಮಾಡ್ತಾ ಹೋದಾಗ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಹೋದವು. ಕೆಲವೊಂದು ಬಳ್ಳಿ ಬೆಳೆದಂಥ ಫಸಲು ಕೊಡ್ತಾ ಇದ್ದಂಥ ಬಳ್ಳಿಯ ಆಧಾರವಾಗಿದ್ದಂಥ ಅಡಿಕೆ ಮರವೇ ಸತ್ತೋದಾವಾಗ ನಮಗಲ್ಲಿ ಬೇಜಾರಾಗಿ ಓಹೋ ಇಷ್ಟು ಒಳ್ಳೆ ಬಳ್ಳಿಯನ್ನು ಕಳ್ಕೊಳ್ತೇವೆ ನೀವು ಎಂಬಂಥ ಭಾಸವಾಯಿತು. ಅಂತಹ ಬಳ್ಳಿಯನ್ನು ಕೂಡ 30 ಫೂಟು ಬೆಳೆದಂಥ ಬಳ್ಳಿಯನ್ನು 4-5 ವರ್ಷ ಬೆಳೆದಂಥ ಬಳ್ಳಿಯನ್ನು ಜೂನ್ ತಿಂಗಳಲ್ಲಿ ಬುಡಸಹಿತ ಕಿತ್ತು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಮ್ಯಾಂಜಿಯಂ ಗಿಡಕ್ಕೆ ಟ್ರಾನ್ಸ್ಫರ್ ಮಾಡಿದ್ದು ಉಂಟು. ಚಪ್ಪರದ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಬೇಕು, ಚಪ್ಪರವನ್ನು ಹಾಕಿ ಆ ಬಳ್ಳಿಯನ್ನು ಎತ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡಿ ನಾಟಿ ಮಾಡಿದ್ದುಂಟು. ಅಂತಹ 30 ಫೂಟ್ ಉದ್ದದ ಬಳ್ಳಿಯನ್ನು ಕೂಡ ಕ್ಷೇತ್ರವನ್ನು ಬದಲಾವಣೆ ಮಾಡಿ ನಾಟಿ ಮಾಡಿದಾಗ ಆ ಬೇರುಗಳು ಆಹಾರವನ್ನು ತೆಗೆದುಕೊಂಡು ಅದೇ ವರ್ಷ ಫಸಲು ಕೊಟ್ಟದ್ದುಂಟು. ಅಂತಹ ಸಾಮರ್ಥ್ಯ ಈ ಹಿಪ್ಲಿ ಗಿಡಕ್ಕೆ. ನಮ್ಮಲ್ಲಿಯ ಬಳ್ಳಿಯನ್ನು 10 ಫೂಟ್ ಬೆಳೆದರೂ ಕೂಡ ಅದನ್ನು ಕಿತ್ತು ಸಾದಾ ಬಳ್ಳಿಯನ್ನು ನಾಟಿ ಮಾಡಿದ್ರೆ ಬದುಕಲಿಕ್ಕಾಗೋದಿಲ್ಲ. ಈ ಹಿಪ್ಲಿ ಗಿಡಕ್ಕೆ ಇರುವಂಥ ವಿಶೇಷತೆ ಅದು. ನಮ್ಮಲ್ಲಿ ಬಹುತೇಕ ರೋಗ ಅಟ್ಯಾಕ್ ಆಗಲಿಕ್ಕೆ ನಮ್ಮಲ್ಲಿಯ ತುಂಬ ಜರಿ ಮಳೆಯಲ್ಲಿ
ತುಂಬ ಫಸಲು ಬಂದಾಗ ಸಾದಾ ಮೆಣಸಿನ ಬಳ್ಳಿಗೆ ಆಹಾರ ಪೂರೈಕೆ ಆಗದೆ ಕೊಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ರೋಗಾಣುಗಳು ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರ್ತದೆ. ಈ ಹಿಪ್ಲಿ ಗಿಡ ಅಷ್ಟು ಸ್ಟ್ರಾಂಗ್ ಆಗಿರುವುದರಿಂದ ತುಂಬ ನಮ್ಮಲ್ಲಿಯ ತುಂಬ ಜರಿ ಮಳೆಯಲ್ಲಿಯೂ ಕೂಡ ಅದಕ್ಕೆ ಕಾಳುಮೆಣಸು ತುಂಬ ಫಸಲು ಇದ್ದಾವಾಗ ಬೇಕಾದಷ್ಟು ಆಹಾರವನ್ನು ಮಣ್ಣಿನಿಂದ ಪೂರೈಕೆ ಮಾಡುವಂಥ ಸಾಮರ್ಥ್ಯ ಅದಕ್ಕೆ ಇದ್ದದರಿಂದ ರೋಗದ ಬಾಧೆಯನ್ನೇ ನೋಡಲಿಲ್ಲ. ಪ್ರತಿ ಬೆಳೆಯು ಶಾಶ್ವತಾಳೆ ಅಪೇಕ್ಷೆ ಮಾಡುವುದು ಅವಶ್ಯಕತೆ ಇಲ್ಲ. ನಾವು ಆ ಹಿಪ್ಲಿ ಗಿಡಕ್ಕೆ ಚಿಗುರುಗಳು ಮತ್ತೆ ಮತ್ತೆ ಬರ್ತಾ ಇರ್ತದೆ. ಬಂದಂತಹ ಚಿಗುರಿಗೆ ಪ್ರತಿ ವರ್ಷ ಒಂದೊಂದೇ ಕಸಿ ಕಟ್ಟಿದ್ರು ಕೂಡ 8 ವರ್ಷದ ಬಳ್ಳಿಯ ಜೊತೆಯಲ್ಲಿ 7 ವರ್ಷ 6 ವರ್ಷ 5 ವರ್ಷದ ಬಳ್ಳಿಗಳನ್ನು ನಾವು ತಯಾರು ಮಾಡ್ತಾ ಇರ್ಬೋದು. ಪ್ರತಿಯೊಂದು ಗಿಡವನ್ನು ಪುನಶ್ಚೇತನಗೊಳಿಸುವಂಥದ್ದು ಎಲ್ಲ ಬೆಳೆಯಲ್ಲೂ ಇರುವಂಥ ವಿಷಯ. ಆ ಪುನಶ್ಚೇತನಗೊಳಿಸೋದ್ರಿಂದ ಬಳ್ಳಿಯ ಬೆಳವಣಿಗೆ ಮತ್ತು ಫಸಲನ್ನು ಹೆಚ್ಚಿಗೆ ನಿರೀಕ್ಷಿಸಬಹುದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅಷ್ಟು ಬಳ್ಳಿಯನ್ನು ಸಾಬೀತಾಗಿಟ್ಟುಕೊಂಡು ಪುನಶ್ಚೇತನಗೊಳಿಸುವಂಥ ಕೆಲಸವನ್ನು ಮಾಡಬಹುದು ಅನ್ನುವಂಥ ನನ್ನ ಅಪೇಕ್ಷೆ. ಹಿಪ್ಪಲಿಗೆ ಕಸಿ ಮಾಡಿದ ಮೆಣಸಿನ ಸಸಿಗಳನ್ನು ಖುಷ್ಕಿ ಭೂಮಿಯಲ್ಲಿ ಮತ್ತಿ ಮ್ಯಾಂಜಿಯಂ ಗಿಡಗಳಿಗೂ ಹಬ್ಬಿಸಿ ಉತ್ತಮ ಇಳುವರಿ ಪಡೆಯುತ್ತಿರುವುದು ಹೆಗ್ಡೆಯವರ ವಿಶೇಷತೆಯಾಗಿದೆ. ಅಡಿಕೆ ತೋಟದ ಹೊರತಾಗಿ ಮತ್ತಿ ಗಿಡ, ಮ್ಯಾಂಜಿಯಂ ಗಿಡ, ಇತರೆ ಗಿಡಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಬೆಳೆಸಲಿಕ್ಕೆ ಹೊರಟೆ. ಖುಷ್ಕಿ ಜಾಗದಲ್ಲಿಯೂ ಕೂಡ ಮತ್ತಿ ಗಿಡ, ಮ್ಯಾಂಜಿಯಂ ಗಿಡ, ನಾನಾ ವಿಧದ ಗಿಡಗಳಿಗೆ ಈ ಕಸಿ ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಜೊತೆಗೆ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರ ಮತ್ತು ನೀರನ್ನು ಪೂರೈಕೆ ಮಾಡಿ ವಿಫುಲವಾಗಿ ಕಾಳುಮೆಣಸನ್ನು 2 ವರ್ಷದಲ್ಲಿ ಫಸಲು ತಗೊಳ್ಳಿಕ್ಕೆ ಆರಂಭ ಮಾಡಿದೆ. ಅದು ಈಗ ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ, ಚಂದಕ್ಕೆ ಫಸಲು ಬರ್ತಾ ಇದೆ. ಅದನ್ನು ನೋಡಿದ್ರೆ ಇನ್ನೂ ಬೆಳೆಬೇಕು ಕಾಣುವಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ಖುಷ್ಕಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದಾವಾಗ ಅಡಕೆ ಕ್ಷೇತ್ರದಲ್ಲಿ ಬೆಳೆಯುವ ಕಾಳುಮೆಣಸಿನಗಿಂತ ಹೆಚ್ಚಿಗೆ ಪ್ಲಸ್ ಪಾಯಿಂಟ್ಸ್ಗಳು ಕಾಣಲಿಕ್ಕೆ ಆರಂಭವಾಯಿತು. ಯಾಕೆ ಈ ಅಡಿಕೆ ತೋಟದಲ್ಲಿ ಆ ಮೆಣಸಿನ ಬಳ್ಳಿಗೆ ಹೊಸ ಮಣ್ಣನ್ನು ಹಾಕಬೇಕು ಅಂದರೆ ಮತ್ತೊಂದು ಕಡೆ ಗುಂಡಿ ತೆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಈ ಖುಷ್ಕಿ ಕ್ಷೇತ್ರದಲ್ಲಿ ಸೈಡಿನ ಮಣ್ಣನ್ನು ಹೊಸ ಮಣ್ಣನ್ನು ತೆಗೆದು 2 ಕುಟಾರ ತೆಗೆದು ಆ ಮೆಣಸಿನ ಬಳ್ಳಿ ಬುಡಕ್ಕೆ ಹಾಕಿದ್ರೆ ಅದಕ್ಕೆ ಹೊಸ ಮಣ್ಣಾಯಿತು. ಅದು ತೊಳೆದೋದಂಥ ಮಣ್ಣು ಅಲ್ಲೇ ಪಕ್ಕಕ್ಕೆ ತೆಗೆದಂಥ ಗುಂಡಿಲಿ ಹೋಗಿ ಸ್ಟೋರ್ ಆಗಲಿಕ್ಕೆ ಅನುಕೂಲ ಆಯಿತು. ಏನು 2-3 ರೀತಿಯ ಬೆಳೆಗಳನ್ನು ತೆಗೆದುಕೊಳ್ಬೇಕು ಹೇಳಾದಮೇಲೆ ಸ್ವಲ್ಪ ಅಡಿಕೆ ಆ ತೋಟಕ್ಕೆ ನಾವು ಏನು ಆಹಾರ ಕೊಡ್ತೇವೆಯೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಹಾರವನ್ನು ಕೊಡಬೇಕಾದ ಸಹಜ 2 ರೀತಿಯ ಬೆಳೆಯನ್ನು ತಗೊಳ್ಬೇಕಾದ್ರೆ ಆಹಾರ ಕೊಟ್ಟ ಕ್ಷಣ ಅಷ್ಟು ಅದನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಹಿಪ್ಪಲೆ ಗಿಡದ ಬೇರು ಕೇವಲ 3 ಫೂಟ್ ವ್ಯಾಸದಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗಿರ್ತದೆ. ಅಡಿಕೆ ಮರ 6 ಫೂಟ್ ದೂರದ ಆಹಾರವನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಕೊಟ್ಟಂಥ ಆಹಾರವನ್ನು ಅಷ್ಟು ಮೆಣಸಿನ ಬಳ್ಳಿ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಪ್ರಧಾನ ಬೆಳೆಯಾದಂಥ ಅಡಿಕೆಗಿಂತ ಹೆಚ್ಚಿನ ಆದಾಯವನ್ನು ಇವತ್ತಿನ ಮಾನದಲ್ಲಿ ಕಾಳುಮೆಣಸನ್ನು ತಗೊಳ್ಬೋದು. ಅಷ್ಟೇ ಏಕೆ 1 ಎಕರೆ ಕ್ಷೇತ್ರದಲ್ಲಿ ಎಷ್ಟು ಅಡಿಕೆಯನ್ನು ಬೆಳೆತೇವೆಯೋ ಅದಕ್ಕಿಂತ ಹೆಚ್ಚಿನ ಕಾಳುಮೆಣಸನ್ನು 1 ಎಕರೆ ಕ್ಷೇತ್ರದಲ್ಲಿ ಉಪಬೆಳೆಯಾದಂಥ ಕಾಳುಮೆಣಸನ್ನು ಬೆಳೆಯಬಹುದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಆಧಾರ ಸಹಿತವಾಗಿ ತೋರಿಸಬಲ್ಲೆ, ಕಾಣಿಸಬಲ್ಲೆ. ಮೆಣಸಿನ ಬಳ್ಳಿಯಿಂದ ಕಾಳು ಕೊಯ್ಲು ಮಾಡುವುದು ಬೆಳೆಗಾರರು ಎದುರಿಸುತ್ತಿರುವ ಮತ್ತೊಂದು ಸಮಸ್ಯೆಯಾಗಿದೆ. ಮೆಣಸಿನ ಬಳ್ಳಿಯನ್ನು 1-1.5 ಅಡಿ ಅಂತರದಲ್ಲಿ ನಾಟಿ ಮಾಡಿ 12 ಅಡಿ ಎತ್ತರದ ಅಲ್ಯೂಮಿನಿಯಂ ಚಾನೆಲ್ ಅನ್ನು ಆಧಾರವಾಗಿ ನಿಲ್ಲಿಸಿ ಬಳ್ಳಿ ಹಬ್ಬಲು ಅನುಕೂಲ ಮಾಡಿದಲ್ಲಿ ಕೊಯ್ಲು ಮಾಡಲು ಅನುಕೂಲವಾಗಿರುತ್ತದೆ ಎಂಬುದು ಹೆಗಡೆಯವರ ಮತ್ತೊಂದು ಆವಿಷ್ಕಾರವಾಗಿದೆ. ಸಾಲಲ್ಲಿ 40 ಫೂಟ್ ಉದ್ದದಲ್ಲಿ 1.5 ಫೂಟಿಗೆ 1.5 ಫೂಟಿಗೆ ಡಿಸ್ಟೆನ್ಸ್ನಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ಬೆಳಲಿಕ್ಕೆ ಅಲ್ಯೂಮಿನಿಯಂ 12 ಫೂಟ್ ಹೈಟಿನ ಅಲ್ಯೂಮಿನಿಯಂ ಚೆನ್ನಲನ್ನು ಸಪೋರ್ಟಿಂಗ್ ಆಗಿ ಕೊಟ್ಟು ಅದಕ್ಕೆ ಮೆಣಸಿನ ಬಳ್ಳಿಯನ್ನು ಬೆಳೆಸಲಿಕ್ಕೆ ಹೊರಟೆ. ಅದನ್ನು ಈ ಪೇಂಟ್ ಹೊಡೆಯುವಂತಹ 10 ಫೂಟಿನ 6 ಫೂಟಿನ ಸ್ಟೂಲನ್ನು ಹಾಕೊಂಡು ಕೂಡ ಯಾರು ಬೇಕಾದರೂ ಸುಲಭವಾಗಿ ಕೊಯ್ಯಬಹುದು ಮತ್ತು ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಳ್ಳಿಯನ್ನು ಬೆಳೆಸಬಹುದು. ಜೊತೆಯಲ್ಲಿ ಅದು ಸಪ್ರೇಟ್ ಆಗಿರುವುದರಿಂದ ನಾವು ಅದಕ್ಕೆ ಕಾಳುಮೆಣಸಿಗೆ ಕೊಡಬೇಕಾದಂಥ ಅವಧಿಯಲ್ಲಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡಬಹುದು. ಈ ಉಪ ಬೆಳೆಗಳ ಆದಂಥ ತೆಂಗು, ಅಡಿಕೆ ಅಥವಾ ಬೇರೆ ಜಾತಿ ಗಿಡಗಳಿಗೆ ಕೊಟ್ಟಾವ ಜೊತೆಯಲ್ಲಿದ್ದಾವಾಗ ಕೊಟ್ಟಂಥ ಆಹಾರ ಕಂಪ್ಲೀಟಾಗಿ ಕಾಳುಮೆಣಸಿಗೆ ಸಿಗುವುದಿಲ್ಲ, ಅದರಲ್ಲಿ ಪಾರ್ಟ್ನರ್ ಇರ್ತಾರೆ. ಇದು ಹಾಗಲ್ಲ, ಸಪ್ರೇಟ್ ಆಗಿರೋದ್ರಿಂದ ಇದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಆ ಅವಧಿಯಲ್ಲಿ ಕೊಟ್ಟರೆ ಪೂರ್ಣ ಆಹಾರ ಕಾಳುಮೆಣಸಿಗೆ ಸಿಗುವುದರಿಂದ ಹೆಚ್ಚಿನ ಡೆವಲಪ್ಮೆಂಟ್ ಈಲ್ಡನ್ನು ಕೂಡ ನಿರೀಕ್ಷಿಸಬಹುದು. ಸುಲಭವಾಗಿ ಸ್ಟೂಲ್ ಮೇಲೆ ನಿಂತ್ಕೊಂಡು ಕೂಡ ಯಾರು ಬೇಕಾದರೂ ಕೊಯ್ಬೋದು. ಹಿಪ್ಪಲಿ ಗಿಡಕ್ಕೆ ಕಸಿ ಮಾಡಿದ ಕಾಳುಮೆಣಸು ಸಸಿಯನ್ನು ತೆಂಗು, ಅಡಿಕೆಯಲ್ಲದೆ ಯಾವುದೇ ಗಿಡಕ್ಕೆ ಹಬ್ಬಿಸಬಹುದು ಅಥವಾ ಹಂದರ ರೂಪದಲ್ಲಿ ಕೂಡ ಹರಡಿಸಬಹುದು ಎಂಬುದು ಹೆಗಡೆಯವರ ಅನುಭವ. ಫಲ ಬಂದಂಥ ಮೆಣಸಿನ ಬಳ್ಳಿಯ ತಲದ ಅಡಿ ಟಿಸ್ಲು, ಫಲ ಕೊಡುವಂಥ ಟಿಸ್ಲನ್ನು ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟುವುದರಿಂದ ಅದು ಬುಷ್ ಥರ ಆಗಿ ಅಲ್ಲೇ ಹಿಗ್ಗುತ್ತದೆ, ಮರಕ್ಕೆ ಮೇಲೆ ಹಬ್ಬುವಂಥ ಪ್ರಶ್ನೆ ಇರುವುದಿಲ್ಲ. ಕೆಳಗಡೆ ಪಾಟ್ನಲ್ಲಿ ಬೆಳೆಯಬಹುದು ಅಥವಾ ಈಗಲ್ಲಿ ಮಾಡಿದ್ದೇನೆ, ಮರದಿಂದ ಮರಕ್ಕೆ ಸಪೋರ್ಟಾಗಿ ನೈಲನ್ ರೂಪನ್ನು ಆ ಕಸಿ ಕಟ್ಟದ ಪೋರ್ಷನ್ನಿಗೆ ಲೋಡ್ ಬೀಳದೆ ಹೋದ ರೀತಿಯಲ್ಲಿ ಸಪೋರ್ಟನ್ನು ಕೊಟ್ಟು ಬೆಳೆಸ್ಬೋದು. ಹಾಗೆ ಅದನ್ನು ಸ್ಟೆಪ್ ಸೇರಿಸ್ತಾ 6 ಫುಟ್ನವರೆಗೂ 2-3 ಹಂತದಲ್ಲಿ
ಉದ್ದದ ಅಲ್ಲಿ ಕೆಳಗಡೆ ಕೈಗೆ ಎಟಕುವ ರೀತಿಯಲ್ಲಿ ಕೂಡ ಬೆಳೆಸಬಹುದು ಹೇಳುವಂಥದ್ದು ಈಗ ನಾನು ಮಾಡ್ತಾ ಇದ್ದಾಗ ಪ್ರಯೋಗದಲ್ಲಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಕೆಳಗಡೆ ಕೈಂಕರ್ಯ ಹೆಚ್ಚಿಗೆ ಆದರೂ ಕೂಡ ಹಾರ್ಡ್ ವರ್ಕ್ ಅಲ್ಲ, ಅವರೇ ಬೇಕು ಇವರೇ ಬೇಕು ಮೇಲೆ ಹತ್ತಬೇಕು ಕೊಯ್ಲಿಕ್ಕೆ ಸಮಸ್ಯೆ ಹೇಳುವಂಥ ಪ್ರಶ್ನೆ ಇಲ್ಲ. ಮೆಣಸಿನಲ್ಲಿ ಪರಾಗಸ್ಪರ್ಶದ ಸಮಯದಲ್ಲಿ ಮಳೆ ಆಗದೆ ಹೋದಲ್ಲಿ ಸರಿಯಾಗಿ ಪರಾಗಸ್ಪರ್ಶವಾಗದೆ ಕಾಳು ಕಚ್ಚುವ ಪ್ರಮಾಣ ಕಡಿಮೆಯಾಗುತ್ತದೆ. ಆದರೆ ಹಿಪ್ಪಲಿಗೆ ಕಸಿ ಮಾಡಿದ ಮೆಣಸಿನ ಸಸಿಗಳು ಪೊದೆ ಆಕಾರದಲ್ಲಿ ಅಡ್ಡ ಟಿಸಿಲುಗಳೊಡೆದು ಬೆಳೆಯುವುದರಿಂದ ಮೈಕ್ರೋಜೆಟ್ ಅಳವಡಿಸಿ ಕೃತಕ ಮಳೆ ಸುರಿಸುವುದರ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದು ಹೆಗಡೆಯವರ ಇನ್ನೊಂದು ಆವಿಷ್ಕಾರವಾಗಿದೆ. ಮೇಲೆ 6 ಫುಟ್ವರೆಗೆ ಬೆಳೆದಂತಹ ಮೆಣಸಿನ ಬಳ್ಳಿಗೆ ಮೈಕ್ರೋಜೆಟ್ ಅನ್ನು 6 ಫುಟ್ ಹೈಟಿಗೆ ಕೊಟ್ಟವಾಗ ಕೆಲವೊಂದು ಸಲ ಹೂ ಬಿಟ್ಟು ಪರಾಗಸ್ಪರ್ಶ ಆಗುವಂತಹ ಸಂದರ್ಭದಲ್ಲಿ ಮಳೆ ಇಲ್ಲದೆ ಹೋದರೆ ಪಾಲಿನೇಷನ್ ಸರಿ ಆಗದೆ ಕಾಳು ಮೆಣಸಿನ ಪರಾಗಸ್ಪರ್ಶ ಸರಿ ಆಗದೆ ಕಾಳಿನಲ್ಲಿ ಗ್ಯಾಪ್ಗಳು ಕಾಣ್ತದೆ. ಈ ಕೃತಕವಾದಂತಹ ವ್ಯವಸ್ಥೆಯಲ್ಲಿ ಪಂಪನ್ನು ಚಾಲು ಮಾಡಿ ಕೃತಕವಾದ ಮಳೆ ಸುರಿಸಿ ಆ ಪಾಲಿನೇಷನ್ ಟೈಮ್ನಲ್ಲಿ ಪಾಲಿನೇಷನ್ ಸರಿಯಾಗಿ ಆಗುವಂತೆ ಮಾಡ್ಬೋದು. ಜೊತೆಯಲ್ಲಿ ನಾವು ಏನು ನೀರು ಪಂಪಿನ ನೀರಿನ ಜೊತೆ ಡೈಜೆಸ್ಟ್ ನೀರನ್ನು ಮಿಕ್ಸ್ ಮಾಡಿ ಪೋಷಕಾಂಶಗಳನ್ನು ಏನು ಕೊಡ್ತೇವೆ ಅದು ಈ ಬುಷ್ ಪೇಪರ್ನ ಇದಕ್ಕೆ ಮೇಲಿನಿಂದ ನೀರು ಬೀಳೋದ್ರಿಂದ ಆ ಎಲೆ ಕಾಂಡ ಮತ್ತು ಕಾಳುಗಳು ಹೀರಿಕೊಳ್ಳಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಗಿಡದ ಬೆಳವಣಿಗೆ ಜಾಸ್ತಿ ಆಗೋದ್ರ ಜೊತೆಯಲ್ಲಿ ಕಾಳಿನ ಸೈಜ್ ಜಾಸ್ತಿಯಾಗಿ ಈಲ್ಡನ್ನು ಕೂಡ ಜಾಸ್ತಿ ತಗೊಳ್ಬೋದು. ಬುಷ್ ಪೇಪರನ್ನು ಮಾಡೋದ್ರಿಂದ ಬೆಳೆದ ಹಾಗೆ ಹಣ್ಣಾದ ಹಾಗೆ ಹೆಂಗಸರು ಮಕ್ಕಳು ಕೂಡ ಸುಲಭವಾಗಿ ದಿನದಿಂದ ದಿನಕ್ಕೆ ಬೆಳೆದಂಗೆ ಕೊಯ್ಬೋದು. ಅದರಿಂದ ಉತ್ತಮವಾದಂಥ ಕ್ವಾಲಿಟೆಡ್ ಕಾಳನ್ನು ಮಾಡ್ಬೋದು ಮತ್ತು ಈ 1 ಲಕ್ಷ ರೂಪಾಯಿ ಮೌಲ್ಯದ ಇವತ್ತಿನ ಬೋಳ್ಕಾಳು ವೈಟ್ ಪೇಪರ್ ಏನಿದೆ ಅದನ್ನೇ ಮಾಡಲಿಕ್ಕೆ ಅತ್ಯಂತ ಹೇಳಿ ಮಾಡಿದಂಥ ಗಿಡ ಬೋಳ್ಕಾಳು ಗಿಡ ಕೂಡ ಹೇಳ್ಬೋದು. ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಕಾಳುಮೆಣಸು ಕೃಷಿ ಮತ್ತು ಕಸಿ ಮಾಡಿದ ಕಾಳುಮೆಣಸಿನ ನರ್ಸರಿ ನಡೆಸುತ್ತಿರುವುದು ಹೆಗಡೆಯವರ ವಿಶೇಷತೆಯಾಗಿದೆ. ಅಲ್ಲದೆ ಆಸಕ್ತ ರೈತರಿಗೆ ಕಸಿ ಕಟ್ಟುವ ಪದ್ಧತಿಯಲ್ಲಿ ಉಚಿತ ತರಬೇತಿ ನೀಡುತ್ತಿರುವುದು ಪ್ರೋತ್ಸಾಹಿಸುತ್ತಿರುವುದು ಹೆಗಡೆಯವರ ಹೆಗ್ಗಳಿಕೆಯಾಗಿದೆ. ಇವರ ಸಾಧನೆಯನ್ನು ಪರಿಗಣಿಸಿ ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಆವಿಷ್ಕಾರಿ ಕೃಷಿಕ ಎಂಬ ಪ್ರಶಸ್ತಿ ನೀಡಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸೇರಿದಂತೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಹೆಗಡೆಯವರನ್ನು ಸನ್ಮಾನಿಸಿವೆ. ಇಷ್ಟೋ ಗಿಡಗಳನ್ನು ಬೆಳೆಸಿದ್ರು ಕೂಡ ನಾವು ಸಾವಯವದ ಗಡಿಯನ್ನು ದಾಟದೆ ಕೇವಲ ಡೈಜೆಸ್ಟರ್ ಮತ್ತು ಜೀವಾಮೃತದ ಬಳಕೆಯಿಂದ ಯಾವ ರಾಸಾಯನಿಕ ಪ್ರಯೋಗದ ಬಳಕೆಯ ಬೆಳವಣಿಗೆಗೂ ಕಡಿಮೆಯಾಗದ ಹೋದ ರೀತಿಯಲ್ಲಿ ಗಿಡದ ಬೆಳವಣಿಗೆಯೂ ಈಲ್ಡು ಕೂಡ ಅಷ್ಟು ಉತ್ತಮವಾಗಿದೆ ಹೇಳಲಿಕ್ಕೆ ಖುಷಿಯಿಂದ ಹೆಮ್ಮೆ ಆಗ್ತಾ ಇದೆ. ಮನಸ್ಸಿದ್ದಲ್ಲಿ ಮಾರ್ಗ ಎಂಬಂತೆ ವಿನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ರೋಗರಹಿತ ಯಶಸ್ವಿ ಮೆಣಸಿನ ಕೃಷಿ ಕೈಗೊಂಡಿರುವ ಹೆಗಡೆಯವರು ಮುಂಬರುವ ಪೀಳಿಗೆಗೆ ಆದರ್ಶಪ್ರಾಯವಾಗಿದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜನವರಿ ತಿಂಗಳ 30ರಿಂದ ಫೆಬ್ರವರಿ 1ರವರೆಗೆ ಸಾವಯವ ಕೃಷಿ, ತೋಟಗಾರಿಕೆ ಹಾಗೂ ಮತ್ಸ್ಯಮೇಳ ನಡೆಯಲಿದೆ. ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.